ಚಾಲೆಂಜ್ ಆಗಿ ಸ್ವೀಕಾರ ಮಾಡಿದ್ದೇನೆ. ನಾನೇನು ಸುಮ್ಮನೆ ಕೂತಿದ್ದೀನಿ ಅಂತ ಅಂದ್ಕೊಂಡ್ವಿ. ಪ್ರೀತಮ್ ಗೌಡ ಸವಾಲಿಗೆ ಮತ್ತೆ ತೊಡೆ ತಟ್ಟಿದ್ದಾರೆ ಎಚ್ ಡಿ ರೇವಣ್ಣ. ನಾನು ಹೆದರಿ ಓಡ್ ಹೋಗೋ ಪ್ರಶ್ನೆನೇ ಇಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಕಾದು ನೋಡ್ತೀನಿ. ಹಾಸನ ಟಿಕೆಟ್ ದಂಗಲ್ ಮಧ್ಯೆ ರೇವಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಾಸನಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೇನೆ ಮುಂದೆ ತೀರ್ಮಾನ ಆಗುತ್ತೆ. ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತೀನಿ ಅಂತ ರೇವಣ್ಣ ಹೇಳಿದ್ದಾರೆ. ಯಾರಿಗೆ ಹಾಸನ ಟಿಕೆಟ್ ಎಂಬುದೇ ಸದ್ಯಕ್ಕಿರುವಂತಹ ಸಸ್ಪೆನ್ಸ್. ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಮತ್ತೊಂದ್ ಕಡೆ ಈಗ ಇದನ್ನ ಸವಾಲಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಹಾಸನವನ್ನ ಅಂತ ಎಚ್ ಡಿ ರೇವಣ್ಣ ಅವ್ರು ಹೇಳ್ತಾ ಇದ್ದಾರೆ. ಪ್ರೀತಮ್ ಗೌಡ ಸವಾಲಿಗೆ ಮತ್ತೆ ತೊಡೆ ತಟ್ಟಿದ್ದಾರೆ ಎಚ್ ಡಿ ರೇವಣ್ಣ. ನಾನೇ ಸುಮ್ಮನೆ ಕೂತಿದ್ದೀನಿ ಅಂತ ಅಂದ್ಕೋಬೇಡಿ. ನಾನು ಹೆದ್ರಿ ಓಡ್ ಹೋಗೋ ಪ್ರಶ್ನೆನೆ ಇಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಕಾದ್ ನೋಡ್ತೀನಿ ಅಂತ ಹೇಳಿದ್ದಾರೆ ರೇವಣ್ಣ. ಹಾಸನಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀನಿ ಮುಂದೆ ತೀರ್ಮಾನ ಆಗತ್ತೆ ಅಂತ ಹೇಳಿದ್ದಾರೆ. ಜೊತೆ ಕೂತು ಮಾತಾಡಿ ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ. ಯಾಕೆಂದ್ರೆ ಹೆದರಿಕೊಂಡು ಹೋಗೋ ಪ್ರಶ್ನೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಯಾಕೆಂದ್ರೆ ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ಕಾದು ನೋಡ್ತೀನಿ. ಯಾಕೆ ನನಗೇನು ಯಾವ ವಿಧಿಲ್ಲ ಇದೆ. ಇನ್ನೊಂದು ಹೇಳೋಗ್ತೀನಿ, ನೀವೆಲ್ಲ ದೇವೇಗೌಡರಿಗೆ ಕಳೆದ 60 ವರ್ಷದಿಂದ ಈ ಮಟ್ಟಕ್ಕೆ ದೇವೇಗೌಡರು ಬರಬೇಕಾಗಿದ್ದರೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕೆಲವರು ಗೆಲ್ಲಿಸಿದೆ. ಪ್ರಕಾಶ್ ಅವರು 4 ಸಾರಿ ಗೆಲ್ಲಿ, 3 ಸಾರಿ ನಮ್ಮ ಪಕ್ಷದಲ್ಲಿ ಸೋತಿದೆ ಹಿಂದೆ, 4-6 ಸಾರಿ ಗಣಸಿ ಕ್ಷೇತ್ರದಲ್ಲಿ. ಈ ಗಣಸಿ ಕ್ಷೇತ್ರ ಈಗ ಇಲ್ಲ, ಈಗ ಅದು ಆಸ್ತಿಗೆ ಸೇರಿದೆ. ಸಾಲ್ಗಾಮಿಯಲ್ಲಿ ದುಡ್ಡ ನನಗೆ ಬಂದಿದೆ, ಸಾಲ್ಗಾಮಿಯಲ್ಲಿಗೆ ಜಾವಗಲ್ಲಿ ಅಲ್ಲೋಯ್ತು, ಗಣಸಿ ಅಸಿಕ್ಕೆ ಹೋಯ್ತು. ಅದರಿಂದ ಇವತ್ತು ಏನು ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.